ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತೀಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ವಿಶೇಷವಾಗಿರುವಂತಹ ಒಂದು ಫ್ರೂಟ್ಸ್ನ ಪರಿಚಯ ಮಾಡಿಕೊಡ್ತೇನೆ. ಹಾಗಿದ್ರೆ ಈ ಮರ ನೋಡಿದಾಗ ನಿಮಗೂ ಸಹ ಅನಿಸಿರ್ಬೋದಲ್ವಾ ಈ ಫ್ರೂಟ್ಸ್ನ ನೀವು ತಿಂದಿದ್ದೀರಾ ಅಂತ. ಖಂಡಿತ ಈ ಫ್ರೂಟ್ಸು ನಿಮ್ಮಲ್ಲೂ ಸಹ ತುಂಬ ಜನ ತಿಂದಿರ್ತೀರಾ ಅನ್ಕೊಳ್ತೀನಿ. ಇನ್ನು ಈ ಫ್ರೂಟ್ಸ್ನ ಕೇರಳದಲ್ಲಿ ತುಂಬಾನೇ ಜಾಸ್ತಿಯಾಗಿ ಬೆಳೀತಾರೆ, ಹಾಗೆ ನಮ್ಮ ಕರ್ನಾಟಕದಲ್ಲೂ ಸಹ ಕೆಲವು ಕಡೆ ಇನ್ನೂ ಸಹ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಫ್ರೂಟ್ಸ್ನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ಫ್ರೂಟ್ಸ್ನ ನಮ್ಮ ಕುಂದಾಪುರ ಕಡೆ ನಾವು ಇದಕ್ಕೆ ಹೆಬ್ಬೆಲ್ಸು ಅಂತ ಕರಿತೀವಿ, ಹಾಗೆ ಇದನ್ನ ಹೆಸಿನ ಹಣ್ಣು ಅಂತ ಸಹ ಕರಿತೀವಿ. ಈ ಹಣ್ಣು ತಿನ್ನಲಿಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ, ಹಾಗೆ ಇದು ಬ್ರೈಟ್ ಯೆಲ್ಲೋ ಕಲರಲ್ಲಿರುತ್ತೆ, ಮತ್ತೆ ಇದರಲ್ಲಿ ತುಂಬಾ ಸೀಡ್ಸ್ ಸಹ ಇರುತ್ತೆ. ಸೊ ಫ್ರೆಂಡ್ಸ್, ಹಾಗಿದ್ರೆ ನಾನಿವಾಗ ಫ್ರೂಟ್ಸ್ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಈ ಹಣ್ಣನ್ನ ನೋಡ್ಲಿಕ್ಕೆ ನಿಮ್ಗೆ ಸೇಮ್ ಹಲಸಿನ ಹಣ್ಣಿನ ತರನೇ ಇರುತ್ತೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ವೈಲ್ಡ್ ಜಾಕ್ ಫ್ರೂಟ್ ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಇದು ನೋಡ್ಲಿಕ್ಕೆ ಸೇಮ್ ಹಲಸಿನ ಹಣ್ಣಿನ ತರನೇ ಹೊರಗಡೆ ಫುಲ್ ಮುಳ್ಳಾಗಿರುತ್ತೆ, ಬಟ್ ಇದು ಸೈಜ್ ಅಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಇದನ್ನ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದನ್ನ ನೀವು ಒಳಗಡೆನೂ ಸಹ ನೋಡ್ಲಿಕ್ಕೆ ಸೇಮ್ ಹಲಸಿನ ಹಣ್ಣಿನ ಸೊಳೆ ತರನೇ ಇರುತ್ತೆ, ಬಟ್ ಇದನ್ನ ನಾವು ಕೈಯಲ್ಲೇ ಆರಾಮಾಗಿ ಸಿಪ್ಪೆನ ತೆಗಿಬಹುದು, ಅಷ್ಟು ಸಾಫ್ಟ್ ಆಗಿರುತ್ತೆ ಇದು. ಇನ್ನೂ ಈ ಫ್ರೂಟ್ಸ್ ಅಲ್ಲಿರುವಂತಹ ಸೀಡ್ ಅನ್ನ ಕೆಲವು ಒಂದೊಂದು ಸ್ನ್ಯಾಕ್ಸ್ ಅಲ್ಲಿ ಇನ್ಗ್ರೀಡಿಯಂಟ್ಸ್ ಆಗಿ ಯೂಸ್ ಮಾಡ್ತಾರಂತೆ. ಇನ್ನು ಈ ಹಣ್ಣಿನಲ್ಲಿ ತುಂಬಾನೇ ಮೆಡಿಸಿನಲ್ ಬೆನಿಫಿಟ್ಸ್ ಇದೆಯಂತೆ. ನೋಡಿ, ಇದು ನಿಮ್ಗೆ ಓಪನ್ ಮಾಡಿ ನೋಡಿದಾಗ ಸೇಮ್ ಗ್ರೇಪ್ಸ್ ತರ ಕಾಣಿಸುತ್ತೆ. ಇದನ್ನ ನಾನಿವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಇದರ ಟೇಸ್ಟು ನಮಗೆ ಸ್ವಲ್ಪ ಹುಳಿ ಮತ್ತೆ ಸ್ವೀಟ್ ಮಿಕ್ಸ್ ಇದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಟೇಸ್ಟ್ ಇರುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿದೆ. ಇನ್ನು ಈ ಮರದ ತೊಗಟೆನ ಅಲ್ಸರ್ಸ್ ಮತ್ತೆ ಪಿಂಪಲ್ಸ್ ಹಾಗೆ ಡಯೇರಿಯಾ ಚಿಕಿತ್ಸೆಗೆ ಬಳಸಲಾಗುತ್ತಂತೆ. ಈ ಹಣ್ಣಿನ ಸೀಡ್ ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿರುತ್ತೆ. ಇನ್ನು ಈ ಸೀಡ್ಸನ್ನ ನಾವು ಎಸೆಯುವುದಕ್ಕಿಂತ ಇದನ್ನ ಹುರಿದುಕೊಂಡು ಸಿಪ್ಪೆನ ತೆಗೆದು ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆಯಂತೆ. ಇನ್ನು ಈ ಸೀಡ್ಸನ್ನ ಹುರಿದು ಪೌಡರ್ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಅಸ್ತಮ ಗುಣ ಆಗತ್ತಂತೆ. ಇನ್ನು ಈ ಸೀಡ್ಸ್ನಲ್ಲಿ ಆಯಿಲ್ ತೆಗೆದು ಅದನ್ನ ಸ್ಕಿನ್ ಡಿಸೀಸ್ಗೆ ಯೂಸ್ ಮಾಡ್ತಾರಂತೆ. ಹಾಗೆ ಈ ಮರ ಅನ್ನ ಬೋಟ್ ಮತ್ತೆ ಶಿಪ್ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನೀವು ಸಹ ತಿಳಿದು ಅಥವಾ ತಿಳಿದೇನೋ ತಿಂದಿರುವಂತಹ ಈ ಫ್ರೂಟ್ಸಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಹಾಗಿದ್ರೆ ಇನ್ನು ಮುಂದೆನೂ ಸಹ ಈ ಫ್ರೂಟ್ಸ್ನ ತಿನ್ನೋದನ್ನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮುಂದೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.